ನಮಸ್ಕಾರ, ಅನಂತ ಹೆಗಡೆ ದಂತಳಿಕೆಯವರೇ ನಮಸ್ತೆ. ನೀವು ಯಕ್ಷಗಾನದ ಭಾಗವತರು, ವಿಶೇಷವಾಗಿ ಇಡುವಿಂಜಿ ಮೇಳದಲ್ಲಿ ಭಾಗವತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಅದಲ್ಲದೆ ಅದರ ಜೊತೆಗೆ ನೀವು ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದೀರಿ. ನೀವು ಯಾವ ಪ್ರಸಂಗಗಳನ್ನು ಬರೆದಿದ್ದೀರಿ, ಆ ಪ್ರಸಂಗಗಳನ್ನು ಯಾಕೆ ನೀವು ಆಯ್ಕೆ ಮಾಡಿಕೊಂಡಿರಿ, ಮತ್ತು ಅದರ ವಿಶಿಷ್ಟತೆ ಏನು, ಅದರಲ್ಲಿ ಯಾವ ಕೆಲವು ಪ್ರಯೋಗ ಅಥವಾ ವಿಶೇಷತೆಗಳನ್ನು ನಾವು ಗಮನಿಸಬಹುದು ಅಂತ ಯಕ್ಷಗಾನದ ಅಭಿಮಾನಿಗಳಿಗೆ ಆಸಕ್ತರಿಗೆ ತಿಳಿಸಿಕೊಡಬಹುದೇ? ಖಂಡಿತ. ಇದು ನಾನು ಮೊದಲಾಗಿ ಬರೆದಂತಹ ಒಂದು ಶ್ರೀರಾಮ ದರ್ಶನ ಮತ್ತು ಋಷಮೃಗ ಎನ್ನುವಂತಹ ಪ್ರಸಂಗ. ಇದು ಶ್ರೀರಾಮ ದರ್ಶನವನ್ನು ಮೊದಲಾಗಿ ಬರೆದಿದ್ದು ನಾನು. ಅದು ಉದ್ದೇಶ ಅಂತಂದರೆ, ಶಂಭು ಹೆಗಡೆಯವರು ಅಭಿನಯಿಸಿದ್ದಂತಹ ಒಂದು ರಾವಣವಧಿಯ ರಾವಣನ ಪಾತ್ರ ನನಗೆ ಆ ಪ್ರೇರಣೆಯನ್ನು ಕೊಟ್ಟಿತು. ಹೊಸತೋಟದವರು ಬರೆದಂತಹ ಖಂಡನಾಗ ವಿಶ್ವರೂಪ ಎನ್ನುವಂಥ ಸಾಹಿತ್ಯದ ಆಧಾರದ ಮೇಲೆ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಇದನ್ನು ರಚಿಸಿದ್ದು. ಅಂದರೆ ರಾವಣ ಕೊನೆಯಾಗಿ, ಅಂದರೆ ತಾನು ಸಾಯುವುದಕ್ಕೆ ಸ್ವಲ್ಪ ಮೊದಲು, ಶಾಂಗ ಮಹಾಧನಸ್ಸನ್ನು ಶ್ರೀರಾಮ ಧರಿಸಿ ವಿಜೃಂಭಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಶ್ರೀರಾಮನಲ್ಲಿ ದಶಾವತಾರದ ಅಂದರೆ ವಿಶ್ವಾಕಾರವನ್ನು ಕಂಡ ಎನ್ನುವಂಥ ಒಂದು ಖಂಡನಾಗ ವಿಶ್ವರೂಪ ಎನ್ನುವಂತಹ ಪದ್ಯ ಅದು. ಇಲ್ಲಿ ಏನು ಮಾಡಿದ್ದೇನೆ ಕೇಳಿದ್ರೆ, ರಾವಣನ ಪ್ರತಿ ಮಹಾವಿಷ್ಣುವಲ್ಲಿ ಅಂದರೆ ಶ್ರೀರಾಮನಲ್ಲಿ ಅವತಾರಗಳನ್ನು ಕಾಣ್ತಾ ಹೋಗುವಂಥ ಒಂದು ಸಂದರ್ಭವನ್ನು ನಾನು ಚಿತ್ರಿಸಿದ್ದು. ಮತ್ಸ್ಯ ಅವತಾರದಿಂದ ತೊಡಗಿ ರಾಮಾವತಾರದವರೆಗಿನ ಕಥೆಗಳನ್ನು, ಆವಾವ ಕಥೆಗಳಿಗೆ ಏನು ಮಹತ್ವ ಇದೆಯೋ ಅದರ ಮೇಲೆ ಪಾತ್ರಗಳನ್ನು, ಮುಖ್ಯವಾದ ಪಾತ್ರಗಳನ್ನು ತಂದು ರಂಗಕ್ಕೆ ಬರುವಂತೆ ಚಿತ್ರಿಸಿದ್ದು. ಇದು ಅಂದರೆ ರಾವಣನೇ ಶ್ರೀರಾಮನಲ್ಲಿ ದಶಾವತಾರವನ್ನು, ಅಂದರೆ ಈ ಅವತಾರಗಳನ್ನು ಕಾಣ್ತಾ ಇರುವಂಥ, ವಿಶ್ವಾಕಾರವನ್ನು ಕಾಣ್ತಾ ಇರುವಂಥ ಸಂದರ್ಭ. ಅದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ರಂಗಕ್ಕೆ ತರುವುದಕ್ಕೆ ಹೇಗೆ ಸಾಧ್ಯವೋ ಅಂತ ಯೋಚನೆ ಮಾಡಿ ಆ ರೀತಿಯಲ್ಲಿ ಪದ್ಯ ರಚನೆಯನ್ನು ಮಾಡುತ್ತಿದ್ದರು. ಹಾಗೆ ಇನ್ನೊಂದು ಪುರುಷಮೃಗ ಎನ್ನುವಂತಹ ಪ್ರಸಂಗ, ಪರಮದೇವ ಕವಿಯಿಂದ ರಚಿತವಾದಂತಹ ತುರಂಗ ಭಾರತದಿಂದ ಆಯ್ದ ಒಂದು ಕಥೆ ಇದು. ರಾಜಸೂಯ ಆಗದ ಸಂದರ್ಭದ ಕಥೆಯನ್ನು ಇಲ್ಲಿ ಆಯ್ದುಕೊಂಡಿದ್ದೇನೆ. ಧರ್ಮರಾಯನ ಯಜ್ಞಶಾಲೆಗೆ ಪುರುಷಮೃಗವನ್ನು ಕರೆತರಬೇಕು ಎನ್ನುವಂತಹ ಪ್ರಸ್ತಾಪ ಬರುತ್ತದೆ ಶ್ರೀಕೃಷ್ಣನಿಂದ, ಯಜ್ಞಶಾಲೆಯ ಸ್ವಚ್ಛತೆಯ ದೃಷ್ಟಿಯಿಂದ. ಅಂಥದ್ದೊಂದು ಮಹತ್ವದ ಸಂಗತಿ ಆ ಪುರುಷಮೃಗದಲ್ಲಿ ಅಡಗಿದೆ ಎನ್ನುವಂಥದ್ದು ಬರ್ತದೆ ಕಥೆಯಲ್ಲಿ. ಅದನ್ನು ಆಯ್ದುಕೊಂಡು ಭೀಮನನ್ನು ಕಲಿಸಿ ಮಹಾನ್ ಶಿವಭಕ್ತನಾದಂತಹ ಪುರುಷಮೃಗವನ್ನು ಕರೆತಂದು ರಾಜಸೂಯ ಆಗದ ಮಂಟಪದಲ್ಲಿ ಕಟ್ಟುತ್ತಾರೆ. ಆ ಒಂದು ಸಂದರ್ಭವನ್ನು ಅಲ್ಲಿ ನಾನು ಚಿತ್ರಿಸಿದ್ದ ಎರಡನೆಯ ಪ್ರಸಂಗ ಪುರುಷಮೃಗ. ಇನ್ನು ಮೂರನೆಯದು ದೇವಡೂರ ಮಹಾಬ್ರಾಹ್ಮಣವನ್ನು ಆಧರಿಸಿ ಗಾಯತ್ರಿ ದರ್ಶನ ಎನ್ನುವಂಥ ಹೆಸರಿನಲ್ಲಿ ಒಂದು ಪ್ರಸಂಗವನ್ನು ಇತ್ತೀಚೆಗೆ, ಈಗ ಒಂದು 6-7 ತಿಂಗಳ ಹಿಂದೆ ರಚಿಸಿದಂಥದ್ದು. ದೇವಡೂರು ಮಹಾಬ್ರಾಹ್ಮಣ, ಈ ಎಲ್ಲ ಕೃತಿಗಳ ದೊಡ್ಡ ಸಾಹಿತಿಗಳು. ಆಮೇಲೆ ನೀವು ಪರಮದೇವನ ತುರಂಗ ಭಾರತ ಅಂತ ಹೇಳಿದ್ರಿ, ಪರಮದೇವನ ತುರಂಗ ಭಾರತ ಬರೆದಿದ್ದು ಇಲ್ಲಿ ಭೀಮನ ಕೋಣೆಯಲ್ಲಿ. ಹೌದಂತೆ, ನಾನು ಕೇಳಿದ್ದೇನೆ, ಸಾಗರದ ಹತ್ತಿರ ಕೂತು ಬಂದಿದ್ದಾರೆ ಅನ್ನೋದನ್ನು ತಿಳಿದಿದ್ದೇನೆ. ಹೌದು, ಹಾಗೆ ಇದು ಈ ದೇವುಡವರ ಅದನ್ನ ಆಧರಿಸಿ. ಹೌದು, ಮಹಾಬ್ರಾಹ್ಮಣದ ಕಥೆಯನ್ನ ಕೃತಿಯನ್ನು ಆಧರಿಸಿ ಅಲ್ಲಿ ಬರುವಂತಹ ಒಂದು ಸಂದರ್ಭವನ್ನು ಆಯ್ದುಕೊಂಡು ವಿಶ್ವಾಮಿತ್ರ, ಪುರುಷ ಅಂದರೆ ಸೂರ್ಯ, ಬೃಹಸ್ಪತಿ, ವಸಿಷ್ಠ ಮತ್ತು ಗಾಯತ್ರಿ ದೇವಿ, ಈ 5 ಪಾತ್ರಗಳೊಂದಿಗೆ ಆ ಪ್ರಸಂಗವನ್ನ ಗಾಯತ್ರಿ ದರ್ಶನ ಎನ್ನುವಂತಹ ಹೆಸರಿನಲ್ಲಿ. ಸಾಮಾನ್ಯವಾಗಿ ಉಪನಯನದ ಮನೆಗಳಲ್ಲಿ ಒಂದು ತಾಳಮದ್ದಲೆಯನ್ನು ಸಂಘಟಿಸಬೇಕು ಅಂತ ಹೊರಟ್ರೆ ಪೂರಕವಾಗಬಹುದು ಎನ್ನುವುದು ನನ್ನ ಉದ್ದೇಶ. ಹಾಗೆ ಗಾಯತ್ರಿ ಪುರಶ್ಚರಣೆ ಇತ್ಯಾದಿ ಧಾರ್ಮಿಕ ವಿಧವಾದಂತಹ ಕಾರ್ಯಕ್ರಮಗಳ ಮನೆಯಂಗಳದಲ್ಲೋ, ದೇವಸ್ಥಾನಗಳಲ್ಲೋ ನಡೆದರೆ ಅಲ್ಲೂ ಕೂಡ ಒಂದು ಇಂಥದ್ದೊಂದು ತಾಳಮದ್ದಲೆ ಸಂಘಟಿಸುವುದಕ್ಕೆ ಇದು ಪೂರಕವಾದದ್ದು ಪ್ರಸಂಗ ಅನ್ನುವುದು ನಾನು ಹಾಗೂ ನನ್ನ ಮಿತ್ರರೆಲ್ಲರ, ಈಗಾಗಲೇ ಆ ಪ್ರಸಂಗವನ್ನು ಪ್ರಸ್ತುತಪಡಿಸಿದಂಥ ಎಲ್ಲ ಕಲಾವಿದರ ಪಂಬೋಣ ಅದು. ತಾಳಮದ್ದಲೆಗೆ ಹೌದು, ಮುಖ್ಯವಾಗಿ ತಾಳಮದ್ದಲೆಗೆ ಅನುಕೂಲವಾಗಿ ಆಗುವಾಗಿದೆ ಎನ್ನುವ ಅಭಿಪ್ರಾಯ ಬಂದಿದೆ. ಗಾಯತ್ರಿ ದರ್ಶನ ತಾಳಮದ್ದಲೆ, ಹೌದು, ತಾಳಮದ್ದಲೆಗೆ ಹೆಚ್ಚು ಪೂರಕ ಆಗ್ತದೆ. ಆಮೇಲೆ ರಾಮದರ್ಶನ ಪುರುಷಮೃಗ ಆತಕ್ಕೂ ಆಗ್ತದೆ. ಇತ್ತೀಚೆಗೆ ಮೊನ್ನೆ ಗೋಕರ್ಣದಲ್ಲೊಂದು ಪುರುಷಮೃಗ ಯಕ್ಷಗಾನ ಕೂಡ ಆಯಿತು. ತುಂಬಾ ರಂಗದ ಗುಣಗಳನ್ನು ಹೊಂದಿದೆ ಎನ್ನುವ ಮಾತು ಕಲಾವಿದರಿಂದ ಮತ್ತು ಪ್ರೇಕ್ಷಕ ವರ್ಗದಿಂದ ಬಂತು. ಆಗುತ್ತೆ, ತುಂಬಾ ಚೆನ್ನಾಗಾಯ್ತು, 2.5 ಗಂಟೆಗಳ ಪ್ರಯೋಗ ಆಯ್ತು. ನಿಮ್ಮ ಸಾಹಿತ್ಯವನ್ನು ನಾನು ಗಮನಿಸಿದ್ದೇನೆ, ಅದನ್ನ ಹಿಂದೆ ಕೂಡ ಒಮ್ಮೆ ನೋಡಿದ್ದೇನೆ, ಈ ಬಾರಿ ಕೂಡ ಈಗ ನೀವು ಕೊಟ್ಟ ಪ್ರತಿಯಲ್ಲಿ ಕೂಡ ನೋಡಿದ್ದೇನೆ. ಸಾಹಿತ್ಯದ ಗುಣಮಟ್ಟ ತೀರ ಸಾಮಾನ್ಯವಾಗಿಲ್ಲ, ವಿಶೇಷವಾಗಿದೆ. ಇನ್ನು ನೋಡಿ ವಿಶ್ಲೇಷಣೆ ಮಾಡಬೇಕು, ಆದರೆ ಬಹಳ ಚೆಂದಾಗಿದೆ. ಅದರಲ್ಲಿ ಕೆಲವು ವಿಶೇಷಗಳನ್ನ ಏನಾದರೂ ನೀವು ಹೇಳ್ಬೋದು? ಹಾಗೇನಿಲ್ಲ, ಆದರೆ ಮುಖ್ಯವಾದ ಸಂಗತಿ ಏನಂತಂದ್ರೆ, ಪದ್ಯಗಳು ಆವಾವ ಪಾತ್ರದ್ದಾದಾವಾಗ
ಅಭಿನಯಿಸುವುದಕ್ಕೆ ಹೆಚ್ಚು ಪೂರಕ ಎನ್ನುವುದು ನನ್ನ ಭಾವನೆ. ಅಂದರೆ ಆ ಪಾತ್ರದ ಪದ್ಯಗಳು ಅಂದರೆ ಉತ್ತಮ ಪುರುಷದಲ್ಲಿ ಪಾತ್ರದ್ದೇ ಪದ್ಯಗಳಾಗುವಂತೆ, ಹೋದನು ಬಂದನು ಎನ್ನುವುದಕ್ಕಿಂತ ಮಾಡಿದೇನು ಏನು ಹೋಗಿದ್ದೇನೆ ಬಂದಿದ್ದೇನೆ ಈ ಥರ ಬರುವಂತೆ ನಾವು ಒಂದು ಸಾಹಿತ್ಯವನ್ನು ಕೊಟ್ಟರೆ, ಪಾತ್ರದ ಪದ್ಯವಾಗಿ ಅದನ್ನು ಕೊಟ್ಟಾಗ ಹೆಚ್ಚು ಅಭಿನಯಿಸುವುದಕ್ಕೂ ಹಾಡುವುದಕ್ಕೆ ಎಲ್ಲದಕ್ಕೂ ಪೂರಕವಾಗ್ತದೆ. ಕವಿಯ ಪದ್ಯಗಳಾಗದೇ ಇರುವುದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಹೆಚ್ಚಿನ ಅಂಶ ಅದರಲ್ಲಿ. ಮತ್ತು ಬೇರೆ ಬೇರೆ ಕವಿಗಳಿಂದ ರಚಿತವಾದಂತಹ ಹಲವಾರು ಪ್ರಸಂಗಗಳನ್ನು ನೋಡಿ ಹಾಡುವ ಗೇಯಗುಣವನ್ನು ಆಯ್ಕೆ ಮಾಡಿಕೊಂಡು ಆ ಮಟ್ಟುಕೋಶ ಎನ್ನುವಂತಹ ಒಂದು ವಿಶೇಷವಾದಂಥ ಒಂದು ಸಂಗ್ರಹ ಇದೆ ನಮ್ಮಲ್ಲಿ ಯಕ್ಷಗಾನದ. ಇದರಲ್ಲಿ ಬೆಂಗಳೂರಿನ ಶ್ರೀಧರ್ ಡಿ ಎಸ್ ಅವರ ನೇತೃತ್ವದಲ್ಲಿ ಎ ಪಿ ಪಾಠಕರಂತಹ ಒಳ್ಳೆಯ ವಿದ್ವಾಂಸರೆಲ್ಲ ಸೇರಿ ಮಾಡಿದಂಥ ಒಂದು ಮಟ್ಟುಕೋಶ ಎನ್ನುವಂಥ ಪುಸ್ತಕ ಅದು. ಅಲ್ಲೂ ಕೂಡ ತುಂಬ ಸಂಗ್ರಹಗಳು ನಮಗೆ ಯಕ್ಷಗಾನದ ಮಟ್ಟುಗಳ ವಿಷಯದಲ್ಲಿ ಸಂಗ್ರಹ ಸಿಗ್ತದೆ. ಅದನ್ನೆಲ್ಲ ಆಯ್ಕೆ ಮಾಡಿ ಆಯಿತು ಸ್ವಲ್ಪ ಅಧ್ಯಯನ ಮಾಡಿ ಛಂದಸ್ಸಿನ ಕುರಿತಾಗಿ ಸ್ವಲ್ಪ ತಿಳಿದುಕೊಂಡು ರಚಿಸಿದಂತಹ ಪ್ರಸಂಗಗಳಿವೆಲ್ಲ. ನಿಮ್ಮ ನೆಚ್ಚಿನ ಪ್ರಸಂಗಗಳು ಅಥವಾ ನಿಮಗೆ ಸಾಹಿತ್ಯ ಬಹಳ ಇಷ್ಟ ಆಗುವ ಪ್ರಸಂಗಗಳು ಯಾವುದು? ಹಲಸಿನಹಳ್ಳಿಯವರ ಪ್ರಸಂಗಗಳು ತುಂಬ ಚೆನ್ನಾಗಿರ್ತದೆ. ಭೀಷ್ಮ ವಿಜಯ ಇರ್ಬೋದು, ವಾಮನ ಚರಿತ್ರೆ ಇರ್ಬೋದು, ಭಾಳ ಒಳ್ಳೆಯ ಪ್ರಸಂಗಗಳು. ಸುಭದ್ರಾ ಕಲ್ಯಾಣದಂಥ ಪ್ರಸಂಗಗಳು ತುಂಬ ಉಪಯುಕ್ತವಾದಂಥ ಒಳ್ಳೆಯ ಸಾಹಿತ್ಯದಿಂದ ಕೂಡಿದಂಥ ಪ್ರಸಂಗಗಳು ತುಂಬ ಇದೆ. ಪೌರಾಣಿಕ ಪ್ರಸಂಗಗಳು ಎಲ್ಲವೂ ಚೆನ್ನಾಗಿ ಇದೆ ಅಂತ ಅಂದ್ಕೊಳ್ತೇನೆ. ಪಾರ್ಥಸುಬ್ಬ ದೇವಿದಾಸ, ಹೌದು, ಪಾರ್ಥಸುಬ್ಬ ದೇವಿದಾಸ, ಎಲ್ಲ ಕೃಷ್ಣಸನ್ನ ದೇವಿದಾಸ ಅವರು ಬರುತ್ತೆ. ಪಾರ್ಥಸುಬ್ಬನವರ 8-10 ಪ್ರಸಂಗಗಳು, ರಾಮಾಯಣ ಪ್ರಸಂಗಗಳು, ಪಂಚವಟಿಯೋ, ಬಾಲ್ಯವಧಿಯೋ ಇತ್ಯಾದಿ ಎಲ್ಲ, ಪಟ್ಟಾಭಿಷೇಕ ಅದ್ಭುತವಾದಂಥ ಪ್ರಸಂಗ, ನಿಜಕ್ಕೂ ಒಳ್ಳೆಯ ಪ್ರಸಂಗಗಳಿವೆಲ್ಲ. ಅವನ್ನೆಲ್ಲ ನೀವು ಒಂದು ಗಮನದಲ್ಲಿಟ್ಟುಕೊಂಡು ಖಂಡಿತ ನಿಮ್ಮ ನಿಮ್ಮ ಹೊಸ ಅಂದ್ರೆ ಇದು ಒಂದೇ ಪ್ರಸಂಗ ಅಲ್ಲದೆ ಅನೇಕ ಸನ್ನಿವೇಶಗಳು ಬರೋದನ್ನು ಕೂಡಿಸಿ ಒಂದು ವಿಶಿಷ್ಟ 2-3 ವಿಶಿಷ್ಟವಾದಂತಹ ಮಟ್ಟುಗಳನ್ನು ನಾನು ಇಲ್ಲಿ ಪ್ರಯೋಗಿಸಿದ್ದೇನೆ, ಹಾಕಿದ್ದೇನೆ. ಅದನ್ನು ಕೂಡ ವಿದ್ವಾಂಸರು ಶ್ರೀಧರ್ ಡಿ ಎಸ್ ಅವರು ಇರ್ಬೋದು ಅಥವಾ ಅಜಿತ್ ಕಾರಂತ್ ಅಂತೇಳಿ ಬೆಂಗಳೂರಿನವರು, ಅವರು ಕೂಡ ಅದನ್ನು ಪ್ರಸ್ತಾಪಿಸಿದ್ದಾರೆ ಒಳ್ಳೆಯ ಮಟ್ಟುಗಳಿಂದ ಕೂಡಿದ ಪದ್ಯ ಎನ್ನುವುದನ್ನು. ಭಾಗವತರು ಕೂಡ ವಿದ್ವಾನ್ ಗಣಪತಿ ಭಟ್ರು ಕೂಡ ನನ್ನ ಗುರುಗಳು, ಎ ಪಿ ಪಾಠಕರು ನನ್ನ ಗುರುಗಳು, ಅವರು ಕೂಡ ಅದನ್ನು ಗುರುತಿಸಿದ್ದಾರೆ ಒಳ್ಳೆಯ ಮಟ್ಟಿನ ಪದ್ಯಗಳಿದೆ, ಚೆನ್ನಾಗಿದೆ ಎನ್ನುವ ಮಾತನಾಡಿದ್ದಾರೆ. ಈ ಪ್ರಸಂಗ ಯಶಸ್ವಿಯಾಗಲಿ, ಹೀಗೆ ಹೆಚ್ಚಿನ ಪ್ರಸಂಗಗಳು ನಿಮ್ಮಿಂದ ಬರಲಿ, ಈ ಇದರ ಪ್ರಯೋಗಗಳು ಇನ್ನೂ ಹೆಚ್ಚಾಗಲಿ ಅಂತೇಳಿ ಹೇಳ್ತಾ ಈ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ತಾವು ಕೂಡ ದೂರದಿಂದ ಟೊರಾಂಟೋದಲ್ಲಿರುವಂಥವರು, ತುಂಬ 8-10 ವರ್ಷಗಳಿಂದ ಸ್ನೇಹಿತರು ನನಗೆ. ನಾನು ಕೂಡ ಕೆನಡಾ ಬಂದಾವಾಗ ನಿಮ್ಮ ಮನೆ ಆತಿಥ್ಯವನ್ನು ಮತ್ತು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭಾಗಿಯಾಗಿದ್ದೇನೆ. ಅಷ್ಟು ದೂರದಿಂದ ಬಂದು ಇಲ್ಲಿ ಓಡಾಡಿ ಈ ರೀತಿಯ ಕಲಾ ಸಂಗ್ರಹ ಕಲಾ ವಿಷಯವಾಗಿ ನೀವು ಕಲಿತು ನಮ್ಮಂಥವರೊಂದಿಗೆ ಸಂದರ್ಶನಗಳನ್ನು ಅಥವಾ ಅದರ ಸಂಗ್ರಹಗಳನ್ನು ಮಾಡ್ತಾ ಇರುವುದು ತುಂಬ ಉಪಯುಕ್ತವಾದಂಥದ್ದು. ಈಗಾಗಲೇ ತುಂಬ ಯಕ್ಷಗಾನದ ಮೇಲೆ ಕೆಲಸಗಳನ್ನು ಕೂಡ ನೀವು ಸ್ವಯಂ ಆಸಕ್ತಿಯಿಂದ ಮಾಡ್ತಾ ಇರುವಂಥವರು. ತಮಗೂ ಕೂಡ ನಾವು ನಂಬಿದಂತಹ ಮಹಾಗಣಪತಿ ಆರಾಧ್ಯ, ಯಕ್ಷಗಾನದ ಆರಾಧ್ಯ ದೈವ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ, ಮತ್ತು ಇಂಥ ಸಂಗತಿಗಳನ್ನು ನಾವೆಲ್ಲ ಹಂಚಿಕೊಳ್ಳೋಣ ಅಂತ ಆಶಿಸ್ತಾ ಮತ್ತೆ ಮಗುವನ್ನು ನೆರವಾಗಲಿ. ಶ್ರೀಪತಿಯು ನಮಗೆ ಸಮುಪದ ಮೇಯಲಿ, ಮಾಡಿ ಪತಿಯು ನಮಗೆ ಕಾಯು ಕೊಡಲಿ.